ಜೈ ಜಿನೇಂದ್ರ ಎಲ್ಲರಿಗೂ. ನನ್ನ ಹೆಸರು ಮಂಜುಶ್ರೀ ಶ್ರೇಯಸ್, ಎನ್ಆರ್ ಕಾಲೋನಿ, ಬೆಂಗಳೂರು. ನಾನಿವತ್ತು ಒಂದು ಆರೋಗ್ಯಪೂರ್ಣವಾದ ಹಣ್ಣಿನ ಸಲಾಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಸಣ್ಣಗೆ ಹಚ್ಚಿರುವ ಮಾವಿನ ಹಣ್ಣು, ಅನಾನಸ್ಸು, ಹಸಿ ಖರ್ಜೂರ ಬೀಜ ತೆಗೆದಿರೋದು, ಬೆಲ್ಲ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು, ಕಪ್ಪು ಉಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ. ಮಾಡುವ ವಿಧಾನ: ಮೊದಲಿಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು, ಹಸಿ ಖರ್ಜೂರ ಇದನ್ನು ಆಮೇಲೆ ಸ್ವಲ್ಪ ಮೇಲ್ಗಡೆನೂ ಹಾಕೊಳ್ತೀವಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀವಿ. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮೊದಲಿಗೆ ಈ ಪೇಸ್ಟನ್ನು ಬೌಲ್ಗೆ ಹಾಕೋಬೇಕು. ಮೊದಲಿಗೆ ಅನಾನಸನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ಈ ಅನಾನಸ್ ಏನು ಉಪಯೋಗ ಅಂತ ಹೇಳಿದ್ರೆ, ಇದು ಲಿವರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಕೆ ಅಂಶ ಯಥೇಚ್ಛವಾಗಿದೆ. ಮತ್ತು ಮಾವಿನ ಹಣ್ಣಲ್ಲೂ ಅಷ್ಟೇ, ಇದರಲ್ಲೂ ನಾರಿನ ಅಂಶ ಯಥೇಚ್ಛವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಅನಾನಸ್ಸು ಜೀರ್ಣಕ್ರಿಯೆ ತುಂಬ ಸಹಕಾರಿಯಾಗುತ್ತೆ. ಈ ಮಾವಿನ ಹಣ್ಣು, ಅನಾನಸ್ಸು ಮತ್ತು ಈ ಖರ್ಜೂರ ಬಳಸ್ತಿರೋ ಉದ್ದೇಶನೇ ಅದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ನಾವು ಸಣ್ಣಗೆ ಹಚ್ಚಿರ್ತಕ್ಕಂಥ ಖರ್ಜೂರನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಾಳು ಮೆಣಸಿನ ಪುಡಿನ ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಖಾರ ಇರುತ್ತೆ, ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕಿದ್ರೆ ಸಾಕು. ಸ್ವಲ್ಪ ಜೀರಿಗೆ ಪುಡಿ, ಈ ಜೀರಿಗೆ ಪುಡಿನೂ ಅಷ್ಟೇ ಜೀರ್ಣಕಾರಿಗೆ ತುಂಬಾ ಉಪಯೋಗ ಆಗುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನೆಕ್ಸ್ಟು ಇದರಲ್ಲಿ ಕಪ್ಪು ಉಪ್ಪನ್ನ ಬಳಸ್ತಾ ಇದ್ದೀವಿ. ಇದು ಬ್ಲಡ್ ಪ್ರೆಷರ್ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನು ದಿನನಿತ್ಯ ಅಡುಗೆಯಲ್ಲಿ ಬಳಸ್ತಾ ಬಂದರೆ ಅವರ ಬಿ ಪಿ ಏನಿದೆ ಕಂಟ್ರೋಲ್ಗೆ ಬರುತ್ತೆ. ಕೊನೆಯಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀವಿ. ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು, ಯಾಕೆಂದರೆ ನಾವು ಮಿಕ್ಸಿ ಕೂಡ ಪೇಸ್ಟ್ ಮಾಡುವಾಗ ಹಾಕ್ಕೊಂಡಿದ್ದೀವಿ. ಕೊನೆಯಲ್ಲಿ ಎಲ್ಲ ಸಾಮಗ್ರಿಗಳು ಹಾಕಿದೆ. ಕೊನೆಯಲ್ಲಿ ಲಾಸ್ಟ್ನಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀವಿ. ಇದು ರುಚಿಗೂ ಅಷ್ಟೇ ಮತ್ತು ಜೀರ್ಣಕ್ಕೂ ಅಷ್ಟೇ ತುಂಬಾ ಉಪಯೋಗ ಆಗುತ್ತೆ. ಕೊನೆಯಲ್ಲಿ ನಾವು ನಿಂಬೆ ರಸನ ಹಾಕೊತಾ ಇದ್ದೀವಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನೆಲ್ಲ ಸೇರಿ ಮಿಕ್ಸ್ ಮಾಡೋಣ. ಇದನ್ನು ವಾರಕ್ಕೊಂದಿನ ನಿಮ್ಮ ಮಕ್ಕಳಿಗೆ ಮನೆ ಎಲ್ರಿಗೂ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ನೋಡಿ, ಇದು ರೆಡಿಯಾಗಿದೆ. ಅನಾನಸ್, ಮಾವಿನ ಹಣ್ಣು, ಹಸಿ ಖರ್ಜೂರದ ಸಲಾಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಧನ್ಯವಾದಗಳು.